ಹುಡುಗಿ ಸಿಕ್ಕಿದಾಳಂತೆ. ವೆರಿ ಗುಡ್, ನಾನು ಅದಕ್ಕೆ ಕಾಯ್ತಿದ್ದೀನಿ. ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ಒಂದೇ ಬಲೆಯಲ್ಲಿ ಎರಡು ಹಕ್ಕಿ ಬಿದ್ದಂಗೆ ಆಗತ್ತೆ. ಅದ್ ಹೇಗ್ ಸಾಧ್ಯ? ಆಶಾ ಇಲ್ಲಿ ಅನ್ನ ಇಬ್ರು ಸೇಫ್ ಆಗಿ ವಾಪಸ್ ಬಂದಿದ್ದಾಯ್ತು, ಆದ್ರೆ ಸುಮಂತ್ ಮಾತ್ರ ಪತ್ತೆನೇ ಇಲ್ಲ. ಫೋನ್ ಇನ್ನೂ ಸ್ವಿಚ್ ಆನ್ ಆಗಿಲ್ಲ. ಇಂಥ ಟೈಮಲ್ಲಿ ಅವ್ನು ಸ್ವಿಚ್ ಆಫ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನಾಗಿರ್ಬೋದು? ಇದೆಲ್ಲ ಆಶಾ ನಂಗೆ ಮಾತ್ರ ಗೊತ್ತು. ಮಾತಾಡ್ತಿದ್ದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೋ ಹುಡುಗಿ ಕೂಗಾಡ್ತಿದ್ದ ಹಾಗೆ ಕೇಳಿಸ್ತಿತ್ತು. ನನ್ಗೆ ಅನ್ಸುತ್ತೆ ಸುಮಂತ ಅವಳನ್ನ ಎಲ್ಲೋ ಬಚ್ಚಿಟ್ಟಿರ್ಬಹುದು ಅಂತ. ಆಶಾ, ಸುಮಂತ್ ಏನ್ ಮಾಡ್ದೆ? ಇಲಿಯಾನ ಸುಮನ್ ಜೊತೆ ಇದ್ದಾಳೆ ಅಂತ ಹೇಳಿದ್ದು ನಾನು. ಅವಳನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ ಅಂತ ಹೋದವಳು ನೀನು. ನೀವಿದ್ರು ಸೇಫ್ ಆಗಿ ಬಂದಿದ್ದೀರಾ. ಸುಮನ್ ಫೋನ್ ಮಾತ್ರ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಹೋದ ಅವನು? ಅದೆಲ್ಲ ನೀನ ನನಗೆ ಕೇಳ್ತಿದ್ಯಾ? ಅವನೆಲ್ಲಿ ಹೋಗಿದ್ದಾನೋ ನನಗೇನ್ ಗೊತ್ತು. ಹಾಗಾದ್ರೆ ಅವನ ಬಗ್ಗೆ ಏನೂ ಗೊತ್ತಿಲ್ಲದೆ ನೀನು ಇಲಿಯಾನನ ಅವನಿಂದ ಕಾಪಾಡಿ ಕರ್ಕೊಂಬಂದ್ಯಾ? ಆಶಾ ಅವ್ರೆ, ನೀವಿಂಗ್ ಹೆದರ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಏನೇ ಬಂದ್ರೂ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ನೀವ್ ನನ್ನ ಕಾಪಾಡಿದೀರ, ನಾನ್ ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಯಾವ್ದೇ ಕಾರಣಕ್ಕೂ ನಾನು ನಿಮ್ನ ಬಿಟ್ಕೊಡಲ್ಲ. ಕಾಪಾಡ್ಕೊಂಡು ಕರ್ಕೊಂಬರೋದಕ್ಕೆ ಇಲಿಯಾನ ಅವನ ಹತ್ರ ಸೆಕ್ಕಾಕೊಂಡೇ ಇರ್ಲಿಲ್ಲ. ಇಲಿಯಾನ ಸುಮಂತ್ ಹತ್ರ ಇರ್ಲಿಲ್ವಾ? ಇಲ್ಲ, ಸುಮಂತ್ಗೂ ಇದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಇಲಿಯಾನ ಅವನ ಜೊತೆ ಇರ್ಲೇ ಇರ್ಲಿಲ್ಲ. ಸುಮಂತ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನೋ, ನೀನ್ ಸುಳ್ಳು ಹೇಳ್ತಿದ್ಯಾ ಆಶಾ? ನಾನ್ ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ಆಶಾ, ಸುಮಂತ್ ಹತ್ರ ಮಾತಾಡ್ಬೇಕಾದ್ರೆ ಇಲಿಯಾನ ಕೂಗ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಕೇಳಿಸ್ಕೊಂಡ್ಮೇಲೆ ನಾನ್ ನಿನಗೆ ಇನ್ಫಾರ್ಮ್ ಮಾಡಿದ್ದು. ನೀನ್ ಹೇಳಿದ್ರೆ ನಂಬ್ಕೊಂಡು ನಾನ್ ಸುಮ್ನೆ ಅಲ್ಲಿಗೆ ಹೋಗೋದಕ್ಕಾಗತ್ತಾ? ನೋಡು, ಸುಮ್ನೆ ತಲೆ ತಿನ್ಬೇಡ. ಇಲಿಯಾನ ಸಿಕ್ಕಿದ್ದು ಆಯ್ತು, ಎಲ್ಲ ಸಮಸ್ಯೆ ಬಗೆಹರಿದಿದ್ದು ಆಯ್ತು. ಸುಮ್ನೆ ಏನೇನೋ ಮಾತಾಡಿ ನನಗೆ ಕೋಪ ಬರ್ಸ್ಬೇಡ. ಹಿಡು ಫೋನು. ಖಂಡಿತವಾಗ್ಲೂ ಏನೋ ಮುಚ್ಚಿಡ್ತಾ ಇದ್ದಾಳೆ. ಇಲಿಯಾನ ಸುಮನ್ ಜೊತೆನೆ ಇದ್ದಿದ್ದು, ನಾನ್ ಅದನ್ನ ಹೇಳದ್ಮೇಲೆ ಇವಳು ಹೋಗಿ ಕರ್ಕೊಂಡ್ ಬಂದಿದ್ದು. ಆದ್ರೆ ಸುಮನ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ? ಅವನ್ ಎಲ್ಲಿಗೆ ಹೋಗಿರ್ಬಹುದು? ನಿಮ್ಮಿಬ್ಬರ ಸಂಬಂಧನ ದೇವ್ರು ನಿಶ್ಚಯ ಮಾಡಿದ್ದು. ನಿಮ್ಮಿಬ್ಬರನ್ನ ಸೇರಿಸಿದ್ದು ಆ ವಿಧಿ. ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಇನ್ನೊಂದು ಹೆಣ್ ಬಂದ್ರೆ ಏನಾಗತ್ತೆ ಅನ್ನೋದನ್ನ ನಿಮ್ಮ ಅಮ್ಮನ ಬದುಕು ನೋಡಿನೇ ತಿಳ್ಕೊಂಡಿರ್ತೀವಿ. ಅದೇ ಕತೆ
ಊರ್ಮಿಗೂ ಬರಬಾರ್ದು. ಮತ್ತು ಉರ್ಮಿ, ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋಗ್ತಾ ಇದೀಯಾ? ನಾನು ಹೇಳಿದ್ರೆ ನಾನೇ ಮಾಡ್ಕೋತಾ ಇರ್ಲಿಲ್ವಾ? ನೀವಂತೂ ನನ್ ಪಾಲಿಗಿಲ್ಲ, ನಿಮ್ ಕೆಲ್ಸನಾರ ಮಾಡೋದ್ರಾಗ ಖುಷಿ ಕಂಡ್ಕೋತೀನಿ. ಅದನ್ನ ನಿಂದ ಕಿತ್ಕೋಬೇಡ್ರಿ ಮಾಮ. ಆಶಾ, ಏನಾಯ್ತು ಆಶಾ? ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಯಾರು ಫೋನ್ ಮಾಡಿದ್ದು? ಯಾಕೋ ಒಂಥರ ಭಯ ರೀ, ಏನೋ ಸುಸ್ತು. ಭಯಾನ? ಅಂತದ್ದು ಏನಾಯ್ತು ಈಗ? ಪ್ಲೀಸ್, ನಾನು ಹೇಳ್ದಂಗೆ ನಡ್ಕೊಳ್ಳಿ. ಈ ವಿಚಾರನ ಯಾರಿಗೂ ಹೇಳ್ಬೇಡಿ, ಪ್ರಾಮಿಸ್ ಮಾಡಿ. ಇಲ್ಲಿ ಅಲ್ಲ, ಇದಕ್ಕಿದ್ದಾಗೆ ತಲೆ ಸುತ್ತ ಬಂತಲ್ಲ, ಅದಕ್ಕೆ ರೀ. ಅದಕ್ಕೆ ಹೇಳೋದು, ದಿನ ಬೆಳಗ್ಗೆ ಎದ್ದು ಯೋಗ ಮಾಡಬೇಕು, ವಾಕ್ ಮಾಡಬೇಕು ಅಂತ. ಮಕ್ಕಳು ದೊಡ್ಡವರಾಗಿದ್ದಾರೆ, ಮೊಮ್ಮಕ್ಕಳು ಬರೋ ವಯಸ್ಸಾಗಿದೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡು. ಸುಮ್ಮನೆ ಮನೇಲಿ ನೆಮ್ಮದಿಯಾಗಿರೋ ಬದಲು ಈ ತರ ಆಫೀಸ್ ಕೆಲಸ ಅಂತಿದ್ರೆ ಇನ್ನೇನಾಗುತ್ತೆ? ಇಲ್ಲ ರೀ, ಅದ್ರ ಬಗ್ಗೆ ಏನೂ ಯೋಚನೆ ಇಲ್ಲ. ಬರೀ ಆಫೀಸ್ ಕೆಲಸ ಅಂದ್ರೆ ಏನೂ ಯೋಚನೆ ಇರಲ್ಲ, ಆದ್ರೆ ಅಲ್ಲಿರೋ ಸಮಸ್ಯೆನೆಲ್ಲ ನಿನ್ ಮೇಲೆ ಹಾಕೊಂಡು ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದವ್ರ ತರ ಆಡಿದ್ರೆ ಆ ಟೆನ್ಷನ್ಗೆ ತಲೆ ಸುದ್ದೆ ಇರುತ್ತಾ? ಸರಿ ಸರಿ, ಸ್ವಲ್ಪ ರೆಸ್ಟ್ ಮಾಡು. ಕಾಫಿ ಏನಾದ್ರು ಬೇಕಿತ್ತಾ? ಬೇಡ ರೀ, ಈಗ ಪರವಾಗಿಲ್ಲ. ಅದು ಅಲ್ಲದೆ ಆಫೀಸಿಗೆ ಬೇಗ ಹೋಗ್ಬೇಕು. ಇಂಥ ಟೈಮಲ್ಲೂ ಆಫೀಸಾ? ಒಂದಿನ ರಜೆ ಹಾಕಿ ರೆಸ್ಟ್ ಮಾಡೋಕ್ಕಾಗಲ್ವಾ? ಆಯ್ತಾಯ್ತು, ಈ ಸ್ಥಿತಿ ನೀನು ಆಫೀಸ್ಗೆ ಆಟೋಲೋ ಬಸ್ಸಲ್ಲೋ ಹೋಗತ್ತಡ, ಬಾ ನಾನೇ ಡ್ರಾಪ್ ಮಾಡ್ತೀನಿ.
ಏನಾಯ್ತು ಆಶಾ ನಿನಗೆ? ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂದ್ರೆ ಖುಷಿಯಿಂದ ಕುಣ್ಕೊಂಡು ಬರ್ತಿದ್ದೆ, ಆದ್ರೆ ನೀನು ಈಗ ಸುಮ್ಮನೆ ಕೂತಿದ್ಯಲ್ಲ. ಏನೋ ಆಗಿದೆ, ನಿನ್ ಮಾಮೂಲಿ ತರ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ರೀ, ನಾನು ಆರಾಮಾಗೇ ಇದ್ದೇನೆ. ಇಲ್ಲ ಆಶಾ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನೀನು ನೀನಾಗಿದ್ರೇ ಸರಿ. ನೀನ್ ಈ ರೀತಿ ಮಂಕಾಗಿರೋದು, ಹೋಗ್ಲಿ ಬಿಡು ಬಾ, ನಾನು ಡ್ರಾಪ್ ಮಾಡ್ತೇನೆ. ಅಭ್ಯಾಸ ಮಾಡಕತ್ತಾರಿ ಅದ್ಗೆ. ಈಗ ಮನೇಲಿ ನಾವ್ ಯಾರು ಇರಲ್ಲ, ನೀವು ಅಣ್ಣ ಇಬ್ರೆ. ಆತು, ಮನೆ ಕಡೆ ಹುಷಾರಾಗಿ ನೋಡ್ಕೋತೇನೆ. ಎಂತ ದುಡ್ಡಿನ ನೀನು? ನೀನೀಗ ಹುಷಾರಾಗಿ ನೋಡ್ಕೋಬೇಕಾಗಿರೋದು ನಿನ್ ಗಂಡನ್ನ. ಹೋಗು, ಅವನ್ ಜೊತೆ ಮಾತಾಡು, ಅವನ್ ಜೊತೆ ಕಾಲ ಕಳಿ. ಅವನಿಗೆ ನಿನ್ನ ಬಿಟ್ಟಿರೋಕಾಗ್ಬಾರ್ದು, ಅಷ್ಟ ಹತ್ರ ಆಗು. ಆ ಮನ್ವಿತ ಅಲ್ಲ, ಅದ್ಯಾವ ತ್ರಿಪುರ ಸುಂದರಿ ಬಂದ್ರು ಅವನ ಕಣ್ಣು ನಿನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಾರ್ದು. ಹಾಗ ನೋಡ್ಕೋ. ಅಂದ್ರೆ ಅಣ್ಣನ್ನ ನಿಮ್ ಸೆರಗಲ್ಲಿ ಕಟ್ ಹಾಕೊಳ್ಳಿ ಅಂತ ಹೇಳ್ತಿರೋದು? ಸರ್ ಸರಿ, ನಡಿ, ಹೊತ್ತಾಯ್ತು, ಹೋಗೋಣ. ಕೇಳ್ತೀಯಾ, ನಾನ್ ಸಿ ಸಿ ಟಿವಿ ಫುಟೇಜ್ ನೋಡಕ್ಕಂತ ಹೋದ್ದ. ನಿಮ್ ಪ್ರದ್ಯುಮ್ನ ಅವ್ನ ಫ್ರೆಂಡ್ ಲಿಸ್ಟ್ ಅಲ್ಲಿರೋ ಎಲ್ರಿಗೂ ಫೋನ್ ಮಾಡ್ಬಿಟ್ಟು ವಿಚಾರಿಸ್ದ. ಓ, ಸಿ ಸಿ ಟಿವಿ ಫುಟೇಜ್ ಸಿಗ್ತಾ? ಇಲ್ಲಮ್ಮ, ಸಿ ಸಿ ಟಿವಿ ಎಲ್ಲಾ ಕಡೆ ಇರತ್ತೆ, ಆದ್ರೆ ಫುಟೇಜ್ ಎಲ್ಲಿ ಸಿಗತ್ತೆ? ಕೆಲವು ಕಡೆ ಹಾಳಾಗಿತ್ತು, ಇನ್ ಕೆಲವು ಕಡೆ ಕತ್ಲೆ ಇದ್ದಿದ್ರಿಂದ ಕ್ಲಾರಿಟಿನೇ ಇಲ್ಲ, ಇನ್ ಕೆಲವು ಕಡೆ ಆನೇ ಮಾಡಿರ್ಲಿಲ್ಲ. ಇಲಿಯಾನ, ಆದ್ರೂ ನಮ್ಗೆಲ್ಲ ತುಂಬಾ ಟೆನ್ಷನ್ ಆಗಿದ್ದಂತೂ ನಿಜ. ನಮ್ಗೆಲ್ಲ ಇರ್ಲಿ, ಆಶಾ ಅವರು ಇನ್ನೊಂದ್ ಹೆಜ್ಜೆ ಮುಂದೋಗಿ ಸುಮತ್ ಮೇಲೆನೇ ಡೌಟ್ ಪಟ್ಟಿದ್ರು. ಅವತ್ತು ಸ್ಟುಡಿಯೋದಲ್ಲಿ ನಿನ್ಗೂ ಸುಮಂತ್ಗೂ ಜಗಳ ಆಯ್ತಲ್ಲ, ಅದಕ್ಕೆ ಅವ್ರಿಗೆಲ್ಲ ಡೌಟ್ ಬಂದಿತ್ತು ಸಹಜ. ಆ ಸುಮಂತ್ ಮೊದ್ಲೇ ರಿವೆಂಜ್ ತೀರ್ಸ್ಕೋಬೇಕು ಅಂತ ಓಡಾಡೋ ಮಂಚ. ಆ ಸುಮಂತ್ ಮತ್ತೆ ನಿನ್ಗೆ ಫೋನ್ ಮಾಡೋದಾಗ್ಲಿ ಟಾರ್ಚರ್ ಕೊಡೋದಾಗ್ಲಿ ಮಾಡ್ಲಿಲ್ವಾ? ಹಾಗೆಲ್ಲ ಮಾಡಕ್ಕೆ ಅವನೇ ಪತ್ತೆ ಇಲ್ವಲ್ಲ, ಅವ್ನು ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ಓ, ಹಾಗಿದ್ರೆ ಈಗ ಸುಮಂತ್ ನ ಹುಡ್ಕೋ ಕೆಲಸ ಮಾಡ್ಬೇಕಾ? ಹಾ.
ಅವ್ರೆ. ಆಶಾ ಅವ್ರೆ, ಯಾಕೆ ಹಿಂಗಿದ್ದೀರಾ? ನೀವ್ ಹಿಂಗಿದ್ರೆ ಎಲ್ಲಾರ್ಗೂ ಡೌಟ್ ಬಂದ್ಬಿಡುತ್ತ ಅಷ್ಟೇ. ನಡೆದಿದ್ದೆಲ್ಲ ಮತ್ತಷ್ಟು ಆರಾಮಿರೋದಕ್ಕೆ ಹೇಗ್ ಸಾಧ್ಯ ಇಲ್ಲಿಯಾನ? ಇರ್ಲೇಬೇಕು ಆಶಾ ಅವ್ರೆ, ಇಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಿದ್ ಮಾತ್ರಕ್ಕೆ ನಾವ್ ಸಿಕ್ಕಾಕೊಳ್ಳಲ್ವಾ? ಇಲ್ಲಿಯಾನ, ನನ್ಗ್ಯಾಕೋ ಸರಿ ಅನ್ಸ್ತಿಲ್ಲ. ನಾನ್ ತಪ್ಪು ಮಾಡಿದೀನಿ ಅಂತ ನನ್ ಮನ್ಸು ಚುಚ್ಚಿ ಚುಚ್ಚಿ ಹೇಳ್ತಿದೆ. ಆಶಾ ಅವ್ರೆ, ಈ ರೀತಿ ಯೋಚನೆ ಮಾಡ್ಬೇಡಿ. ಮೊದಲು ಅದನ್ನ ತಲೆಯಿಂದ ಕಿತ್ತಾಕಿ. ನಮ್ ನಾರ್ಮಲ್ ಆಗಿದ್ರೆ ಅಷ್ಟು ಈಸಿಯಾಗಿ ಯಾರು ನಮ್ನ ಸಿಕ್ಕಾಕ್ಸೋದಕ್ಕಾಗೋದಿಲ್ಲ. ಆಶಾ,